ಎಲ್ರಿಗೂ ನಮಸ್ಕಾರ ಎಲ್ಲ ಹೇಗಿದ್ದೀರಾ ಸಿಟ್ರಸ್ ಫ್ರೂಟ್ಸ್ ಅಂದರೆ ನಿಂಬೆಹಣ್ಣು ಗಜನಿಂಬೆ ಕಿತ್ತಳೆ ಚಕೋತ ಮೂಸಂಬಿ ಎಳ್ಳಿಕಾಯಿ ಇವೆಲ್ಲ ನಮ್ಮ ದೇಹಕ್ಕೆ ತುಂಬ ಒಳ್ಳೆಯದು ಮುಖ್ಯವಾಗಿ ಬಾಯಾರಿಕೆ ಹೋಗಿಸೋದ್ರಲ್ಲಿ ಈ ಎಲ್ಲ ಹಣ್ಣುಗಳು ಎತ್ತಿದ ಕೈ ಸಿಟ್ರಸ್ ಹಣ್ಣುಗಳಲ್ಲಿ ಒಂದಾದ ಮೂಸಂಬಿ ಅಂದರೆ ಸ್ವೀಟ್ ಲೈಮ್ ಬಗ್ಗೆ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಸೊ ವೆಲ್ಕಮ್ ಬ್ಯಾಕ್ ಟು ಅರಸಿ ಟೆರೆಸ್ ಗಾರ್ಡನ್ ಮೂಸಂಬಿ ಗಿಡನ ನಾವು ನಮ್ಮ ಟೆರೆಸ್ ಗಾರ್ಡನಲ್ಲಿ ಬೆಳೆಸಿದ್ದೀವಿ ಈ ಗಿಡನ ನಾವು ಲಾಲ್ಬಾಗ್ ನರ್ಸರಿಯಿಂದ ತಂದಿದ್ದು ನಾವು ಲಾಲ್ಬಾಗ್ ನರ್ಸರಿಯಿಂದ ತಂದಿರೋ ಎಲ್ಲ ಗಿಡಗಳು ಚೆನ್ನಾಗಿ ಬೆಳೆದು ಒಳ್ಳೆ ರಿಸಲ್ಟ್ ಕೊಟ್ಟಿದೆ ಹಾಗಾಗಿ ಗಾರ್ಡನಿಂಗ್ ಮಾಡಬೇಕು ಅಂತ ಅನ್ಕೊಳ್ಳೋರು ಲಾಲ್ಬಾಗಲ್ಲೇ ಗಿಡಗಳನ್ನು ಕೊಂಡ್ರೆ ಉತ್ತಮ ಈ ಗಿಡನ ತಂದು ಸುಮಾರು ಒಂದು ವರ್ಷ ಆಯಿತು ಕಳೆದ ಎರಡು ತಿಂಗಳಿಂದ ಹೂ ಬಿಟ್ಟು ಕಾಯಿ ಕಚ್ಚಿದೆ ಹಾಗೆ ನೀವೇನಾದರೂ ಮೊದಲನೇ ಬಾರಿ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಬೆಲ್ಲೈಕನ್ನು ಓಕೆ ಮಾಡಿ ಅದರಲ್ಲಿ ಆಲ್ ನೋಟಿಫಿಕೇಷನ್ಸ್ನ ಸೆಲೆಕ್ಟ್ ಮಾಡಿ ಆಗ ನಾವು ಹಾಕೋ ಪ್ರತಿ ವಿಡಿಯೋಸ್ ನೀವು ನೋಡ್ಬೋದು ಮೂಸಂಬಿ ಗಿಡ ಸಾಮಾನ್ಯವಾಗಿ ಜೂನ್ ಟು ಜುಲೈ ಸೆಪ್ಟೆಂಬರ್ ಟು ಅಕ್ಟೋಬರ್ ಹಾಗೆ ಜಾನ್ವರಿ ಟು ಫೆಬ್ರವರಿ ಟೈಮಲ್ಲಿ ಹೂ ಬಿಡಕ್ಕೆ ಸ್ಟಾರ್ಟ್ ಆಗುತ್ತೆ ಹೂ ಬಿಟ್ಟು ಕಾಯಿ ಕಚ್ಚಿ ಹಣ್ಣಾಗೋಕ್ಕೆ ನೂರೈವತ್ತರಿಂದ ನೂರತ್ತು ದಿನ ತಗೊಳ್ಳುತ್ತೆ ಮೊದಲನೇ ಹಂತದಲ್ಲಿ ಗಿಡದ ತುಂಬ ಹೂಗಳು ಬಿಡುತ್ತೆ ಹೂಗಳ ಅರಳಕ್ಕೆ ಕೇವಲ ಐದರಿಂದ ಆರು ದಿನ ತಗೊಳ್ಳುತ್ತೆ ನಂತರ ಹೂವಿನ ಮಧ್ಯದ ಭಾಗ ಹಳದಿಯಿಂದ ಹಸ್ರಿಗೆ ತಿರುಗಿ ಹೂವಿನ ದಳಗಳು ಉದುರೋಗುತ್ತೆ ತದನಂತರ ಕಾಯಿ ಸ್ವಲ್ಪ ದಪ್ಪವಾಗಿ ತುದಿಯಲ್ಲಿ ಈ ರೀತಿ ವೃತ್ತಾಕಾರದಲ್ಲಿರುತ್ತೆ ಸುಮಾರು ನಲವತ್ತೈದು ದಿನದ ನಂತರ ಈ ವೃತ್ತಾಕಾರ ಗೆರೆ ಕಡಿಸ್ಕೊಳ್ಳುತ್ತೆ ನಂತರ ಕಾಯಿ ತುದಿಯಲ್ಲಿ ಆಕಾರ ಬರುತ್ತೆ ಇದು ಕಾಯಿಯಿಂದ ಹಣ್ಣಾಗೋ ಹಂತ ಶುರು ಆಗಿದೆ ಅಂತ ಅರ್ಥ ಈ ಹಂತ ತಲುಪಕ್ಕೆ ಸುಮಾರು ನಾಲ್ಕು ತಿಂಗಳು ತಗೊಳ್ಳುತ್ತೆ ಹೀಗಾದ ಕೆಲವೇ ದಿನದಲ್ಲಿ ಹಣ್ಣಿನ ಗಾತ್ರ ದೊಡ್ಡದಾಗಿ ಹಳದಿ ಬಣ್ಣಕ್ಕೆ ತಿರುಗತ್ತೆ ಈ ಹಂತದಲ್ಲಿ ಹಣ್ಣನ್ನು ಹಾರ್ವೆಸ್ಟ್ ಮಾಡಬೇಕು ಗಿಡದಲ್ಲಿ ಹೂ ಬಿಟ್ಟ ತಕ್ಷಣ ನಾವು ವರ್ಮಿ ಕಾಂಪೋಸ್ಟ್ ಕೊಟ್ಟು ಪ್ರತಿ ಹದಿನೈದು ದಿನಕ್ಕೊಮ್ಮೆ ತಪ್ಪದೆ ಲಿಕ್ವಿಡ್ ಫರ್ಟಿಲೈಸರ್ ಹಾಗೂ ಪೆಸ್ಟಿಸೈಡ್ನ ಕೊಟ್ಟಿದ್ವಿ ಹೂ ಬಿಟ್ಟ ಸಮಯದಲ್ಲಿ ಹುಳು ಹುಪ್ಟೆ ಬರೋದು ಕಾಮನ್ ಹಾಗಾಗಿ ಪೆಸ್ಟಿಸೈಡ್ಸ್ನ ಸ್ಪ್ರೇ ಮಾಡಿ ಯಾವುದೇ ಹಣ್ಣಿನ ಗಿಡಗಳು ಫ್ರೂಟಿಂಗ್ ಸ್ಟಾರ್ಟ್ ಆದಾಗ ಅದರ ಟಬ್ಬಲ್ಲಿ ಬೇರೆ ಯಾವುದು ಗಿಡಗಳಾಗಲಿ ಕಳೆಗಳಾಗಲಿ ಬಿಡಬೇಡಿ ತಪ್ಪದೆ ಕ್ಲೀನ್ ಮಾಡಿ ಯಾಕಂದರೆ ಕಾಯಿ ಕಚ್ಚೋ ಟೈಮಲ್ಲಿ ಮಣ್ಣಲ್ಲಿರೋ ಸಾರಾಂಶ ಪೂರ್ತಿ ಆ ಗಿಡಕ್ಕೆ ಹೋಗಬೇಕು ಮೂಸಂಬಿಯಿಂದ ಆಗೋ ಹೆಲ್ತ್ ಬೆನಿಫಿಟ್ಸ್ ಇದರ ರಸ ಸೇವಿಸೋದ್ರಿಂದ ಡಿಹೈಡ್ರೇಷನ್ ತಡೆಗಟ್ಟಿ ಮೂತ್ರಪಿಂಡದ ದೋಷಗಳನ್ನು ನಿವಾರಿಸುತ್ತೆ ಗ್ಯಾಸ್ ಪ್ರಾಬ್ಲಮ್ಸ್ನ ತಡೆಗಟ್ಟಿ ಜೀರ್ಣಕ್ರಿಯೆ ಹೆಚ್ಚಿಸುತ್ತೆ ನಮ್ಮ ದೇಹದಲ್ಲಿ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತೆ ಈ ಕಾರಣಕ್ಕೆ ಹುಷಾರಿಲ್ಲ ಅಂದರೆ ಮೂಸಂಬಿ ಹಣ್ಣಿನ ಜ್ಯೂಸನ್ನು ಡಾಕ್ಟರ್ ಸಜೆಸ್ಟ್ ಮಾಡೋದು ಇದನ್ನು ಚರ್ಮ ಹಾಗೂ ಕೂದಲಿಗೂ ಸಹ ಲೇಪಿಸ್ಬೋದು ಇದರಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ವಿಟಮಿನ್ ಸಿ ಇರೋದ್ರಿಂದ ಚರ್ಮ ಕಾಂತಿಯುಕ್ತ ಆಗುತ್ತೆ ಕೂದಲಲ್ಲಿ ಹೊಟ್ಟು ಹೋಗಲಾಡಿಸಿ ಕೂದಲು ಕವಲು ಹೊಡೆಯೋದ್ರಿಂದ ತಡೆಗಟ್ಟುತ್ತೆ ಇದನ್ನು ಮುಖ್ಯವಾಗಿ ಅಥ್ಲೆಟಿಕ್ಸ್ ಪ್ರಾಕ್ಟೀಸ್ ಮಾಡೋರಿಗೆ ಸಜೆಸ್ಟ್ ಮಾಡ್ತಾರೆ ಯಾಕಂದರೆ ಇದರಲ್ಲಿ ಮಸಲ್ ಕ್ರಾಂಪ್ ಅಂದರೆ ಉಳುಕನ್ನು ಸರಿಪಡಿಸೋ ಗುಣಗಳಿದೆ ನಿಮ್ಮೆಲ್ಲರಲ್ಲೂ ಒಂದು ಪ್ರಶ್ನೆ ಮೂಡಿರ್ಬೋದು ಏನಪ್ಪ ಅಂದರೆ ಇವರು ಕೇವಲ ಬೆಳೆದಿರೋದನ್ನ ಮಾತ್ರ ತೋರಿಸ್ತಾರೆ ಆದರೆ ಹಾರ್ವೆಸ್ಟ್ ಮಾಡೋದನ್ನು ತೋರಿಸೋದೇ ಇಲ್ವಲ್ಲ ಅಂತ ಆ್ಯಕ್ಚುಲಿ ನಮಗೆ ವಾರದಲ್ಲಿ ಒಂದು ಅಥವಾ ಎರಡು ಬಾರಿ ಮಾತ್ರ ಹಣ್ಣು ಕಾಯಿಗಳ ಇಳುವರಿ ಸಿಗೋದು ಹಾಗಾಗಿ ಹಾರ್ವೆಸ್ಟ್ ಮಾಡಿದಾಗೆಲ್ಲ ವಿಡಿಯೋ ಮಾಡಿ ತಿಂಗಳಿಗೊಮ್ಮೆ ಅಪ್ಡೇಟ್ ಮಾಡ್ತೀವಿ ನಮ್ಮ ಇವತ್ತಿನ ಕಂಟೆಂಟ್ ಇಷ್ಟ ಆದರೆ ಲೈಕ್ ಮಾಡಿ ನಮ್ಮ ಈ ಎಲ್ಲ ಮಾಹಿತಿ ಉಪಯುಕ್ತ ಅನಿಸಿದ್ರೆ ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ಇನ್ನೂ ಹೆಚ್ಚಿನ ಪ್ರಮಾಣದಲ್ಲಿ ತಿಳಿದಿದ್ರೆ ಕಮೆಂಟ್ ಮಾಡಿ ಅಥವಾ ನಮಗೆ ಮೇಲ್ ಸಹ ಮಾಡ್ಬೋದು ನಮ್ಮ ಮೇಲ್ ಐ ಡಿ ಅರಸಿ ಟೆರೆಸ್ ಗಾರ್ಡನ್ ಡಾಟ್ 320 at gmail.com. Support organic to garden. Thank you.